ಇವರು ಬಂದಿದ್ದಾರೆ ಮತ್ತು ಇಂದ ರಾಜೀವ್ ತಾರಾನಾಥ್ ಸಾಹೇಬರು ಬರ್ಲಿಕ್ಕಾಗಲಿಲ್ಲ, ಅದಕ್ಕೆ ನಾವು ಒಂದು ನಿಶ್ಚಯ ಮಾಡಿದ್ವಿ. ತುಂಬ ಭಾರತ ಮಾತಾಡಲ್ಲ, ಈಗ ಸ್ವಾಗತ ಸರ್ ರಾಮಚಂದ್ರಗೌಡ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗಟ್ಟಿ ಮಾತಾಡ್ರಿ. ನಾದಾದಿನ ಜಗತ್ತ ಎನ್ನುವಂತೆ ಜಗತ್ತು ಓಂಕಾರ ನಾದಾದಿನವಾಗಿದೆ. ಹಂಗೆ ಏನಿ ಸರ್, ಇವ್ರು ಆದ್ಮೇಲೆ ನೀವು ಆದ್ಮೇಲೆ ತಗೊಳ್ತೀವಿ ಒಂದ್ ಎರಡು ನಿಮಿಷ ಸರ್. ಬಿಡು ಮತ್ತೆ ಹಿಂದಕ್ಕೆ ನಡೀರಿ ಸ್ವಲ್ಪ. ಕುಲಪತಿಯಿಂದ ಕನ್ನಡ ಇದ್ದ ಕನ್ನಡ ಅಲ್ಲ, ಅದು ಅದು ಒಂದು ಫಾರಿನ್ ಲ್ಯಾಂಗ್ವೇಜ್, ಅದು ಸಂಸ್ಕೃತ. ಅದ್ರ ಬದಲು ವೈಸ್ ಚಾನ್ಸಲರ್ ಅಂತೀನಿ ನಾನು, ಏನು ತಪ್ಪು? ಹಾಂ, ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ. ಕುಲಪತಿ ಕನ್ನಡ, ವೈಸ್ ಚಾನ್ಸಲರ್ ಇಂಗ್ಲೀಷ್ ಅಂತ ಇಲ್ಲ. ಕುಲಪತಿನೂ ಕನ್ನಡ ಅಲ್ಲ, ಅದು ನಾವು ತಿಳ್ಕೊಳ್ಬೇಕು. ನಾವು ಕನ್ನಡಿಗರು, ಚೆನ್ನಮ್ಮ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಬಂದಾರ ನೋಡ್ರಿ, ಅದು ಕನ್ನಡ, ಅದು ಕನ್ನಡ ಚೆನ್ನಮ್ಮ ಅಂತ, ಅದು ಕನ್ನಡ ಇರಲಿ. ಬಹಳ ಧನ್ಯ, ಬಹಳ ಆಭಾರಿ. ಇಲ್ಲಿ ನಿಮ್ಗೆ ಎಷ್ಟು ಪ್ರೀತಿ ತೊಗೊಂಡು ನಾ ಹೆಂಗೆ ಕೊಡಲಿ ನಿಮ್ಗೆ? ನಮ್ಮ ಪ್ರೀತಿ, ನಮ್ಮ ಸಣ್ಣ ಪ್ರೀತಿ ಆಗಿಬಿಡ್ತಾವೆ. ನಮ್ಮ ಕರ್ನಾಟಕ ಯಾವಾಗಲೂ ನನಗೆ ಬಹಳಷ್ಟು ಪ್ರೀತಿ ಕೊಟ್ಟಿದೆ. ಎಲ್ಲೆಲ್ಲೋ ಎಲ್ಲೆಲ್ಲೋ ನಾನು ಬೈತಿರ್ತೀನಿ, ಕ್ರಿಟಿಸೈಸ್ ಮಾಡ್ತೀನಿ, ಏನು ಯಾಕೆ ಹಿಂಗಿದ್ದೀರಿ ಎದ್ದು ಹೇಳ್ರಿ ಅಂತ ಅಂತೀನಿ. ಅವ್ರು ಯಾವುದೋ ಎಲ್ಲ ಹೊಟ್ಟೆಗೆ ಹಾಕೊಂಬಿಡ್ತಾರ, ಮತ್ತು ಹೂವಿನ ಹಾರ ಕೊಡ್ತಾರೆ, ಮತ್ತು ಪ್ರೀತಿ ಕೊಡ್ತಾರೆ, ಮತ್ತು ಇದು ಮಾಡ್ತಾರೆ. ಹಾಗೆ ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಕೊಟ್ಟಾರೆ ನಮಗೆ, ನಾನು ಬಹಳ ಆಭಾರಿ ಬರ್ತೇನೆ. ಈಗ ಕುಲಪತಿಗಳಾದ ಕಳೆದ ಮಾರ್ಚ್ 9ನೇ ತಾರೀಕು ನಾವು 9ನೇ ಘಟಕೋತ್ಸವನ ಆಯೋಜಿಸಿದ್ವಿ ಸುವರ್ಣಸೌಧದಲ್ಲಿ, ಬೆಳಗಾವಲ್ಲಿ. ಸೊ ಪದ್ಮಶ್ರೀ ಪಂಡಿತ್ ತಾರಾನಾಥ್ ಅವ್ರಿಗೂ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಡಾಕ್ಟರ್ ಆಫ್ ಲೆಟರ್ಸ್ ಅಂತ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಇದು ಮಾಡಿದ್ವಿ. ಸೊ ಆದರೆ ಅವರು ವಯಸ್ಸಿನ ಕಾರಣದಿಂದ ಆ ಘಟಕೋತ್ಸವಕ್ಕೆ ಅವರು ಹಾಜರಾಗಿರಲಿಲ್ಲ. ಸೊ ಆದ್ದರಿಂದ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಅಧಿಕಾರಿಗಳ ಜೊತೆ, ನಮ್ಮ ಸಿಂಡಿಕೇಟ್ ಮೆಂಬರ್ ಶಾಸ್ತ್ರಿಯವರು, ಇಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಕುಲಪತಿಗಳು, ರಿಜಿಸ್ಟ್ರಾರ್ ಬಂದಿದ್ದಾರೆ. ಸೊ ಅವ್ರ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಬಂದಿದ್ದೀವಿ. ಸೊ ಇವ್ರಿಗೆ ನಾವು ಇವತ್ತು ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಡಾಕ್ಟರೇಟ್ ಕೊಟ್ಟಿದ್ವಿ. ಸೊ ಅದು ಅವ್ರಿಗೆ ಭಾಳ ಸಣ್ಣ ಆಗಿದ್ದು, ಯಾಕೆಂದರೆ ಅವರು ನಮ್ಮ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಒಪ್ಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಗರಿ ಅಂದರೆ ಫೆದರ್ ಇನ್ ದ ಕ್ಯಾಪ್ ಅಂತ ಏನು ಹೇಳ್ತೀವಿ. ಸೊ ನಮ್ಮ ವಿಶ್ವವಿದ್ಯಾಲಯಕ್ಕೆ ಘನತೆ ಗೌರವ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ಅಂತ ನಾನು ಭಾವಿಸ್ತೇನೆ. ಸೊ ಅವ್ರಿಗೆ ಮತ್ತೊಮ್ಮೆ ವಿಶ್ವವಿದ್ಯಾಲಯ ನಮ್ಮ ಡಾಕ್ಟರೇಟ್ ಪದವಿನ ಅಕ್ಸೆಪ್ಟ್ ಮಾಡಿದ್ದಕ್ಕೆ, ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಋಣಿಯಾಗಿರ್ತೇನೆ. ನಾನು ವಿಶ್ವವಿದ್ಯಾಲಯ ನಮ್ಮದು 12 ವರ್ಷ ಆಗಿದೆ ಇದಾಗಿ. ಸೊ ಈಗ ನಮ್ಮದು ಗ್ರೋಯಿಂಗ್ ಯೂನಿವರ್ಸಿಟಿ ಬಂದು, ನಮ್ಮದೇ ಆ್ಯಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ. ಸೊ ನಮ್ಮಲ್ಲಿ ಸುಮಾರು ಒಂದು 1,60,000-70,000 ಜನ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾಯಿದ್ದಾರೆ. ಸೊ UG PG ಎಲ್ಲ ಇದೆ, PhD ಇದು ಮಾಡ್ತಾಯಿದ್ದೀವಿ.
ಸೊ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ಮೊಟ್ಟ ಮೊದಲಿಗೆ ಎನ್ ಇ ಪಿನ ನಮ್ಮ ವಿಶ್ವವಿದ್ಯಾಲಯದ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ನಾವು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಅದರಿಂದ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಆಗಿ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತಂದ್ಬಿಟ್ಟು ಅಂತ ನಮ್ಮ ಎಲ್ಲ ಅಧ್ಯಾಪಕರು ಅದಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲ ಭಾಳ ಸಹಕಾರ ಮಾಡ್ತಾ ಇದೆ. ಸೊ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಖಂಡಿತ ಇನ್ನೊಂದು 10 ವರ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆಯ ಹೆಸರು ಪಡೆಯುತ್ತೆ ಅಂತಂದ್ಬಿಟ್ಟು ನಮ್ಮ ನೋಡಿ ನಮ್ಮ ರಿಜಿಸ್ಟ್ರಾರ್ ಇದ್ದಾರೆ ಅವರು, ಅವರು ಈಸ್ ಅ ಗ್ರೇಟ್ ಸೈಂಟಿಸ್ಟ್. ಆ್ಯಕ್ಚುಲಿ ಮೊನ್ನೆ ಸುಮಾರು ಅವ್ರಿಗೆ ಪದ್ಮಶಾಲೆಯವರು ಪೇಟೆಂಟ್ಸ್ ಎಲ್ಲ ಬಂದಿದೆ. ಸೊ ಈ ಥರ ಒಳ್ಳೊಳ್ಳೆ ಸೈಂಟಿಸ್ಟ್ ಇದ್ದಾರೆ ನಮ್ಮ ಯೂನಿವರ್ಸಿಟಿಯಲ್ಲಿ, ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ಸೊ ಅದು ನಮ್ಮ ವಿಶ್ವವಿದ್ಯಾಲಯ ಮುಂದೆ ಒಂದು 10 ವರ್ಷದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತೆ ಅಂತಂದ್ಬಿಟ್ಟು ಅಂತ ನನ್ನ ಈ 3 ವರ್ಷದ ಅನುಭವದಲ್ಲಿ ನನಗೆ ಖಾತ್ರಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.